ಪುತ್ರ ಶನಿ. ಶನಿ ದೇವರಿಗೆ ಅಪರಿಮಿತವಾದ ಶಕ್ತಿ ಸಾಮರ್ಥ್ಯಗಳಿವೆ. ಒಳ್ಳೆಯದು ಕೆಟ್ಟದು ಅಥವಾ ಹೊಸದು ಎಂದು ಯಾವುದೇ ಆಲೋಚನೆಗಳನ್ನು ಮಾಡಿದ್ರೂ ಕೂಡ ಆ ಎಲ್ಲಾ ಆಲೋಚನೆಗಳು ಮುಖ್ಯವಾಗಿ ನೇರವಾಗಿ ಶನಿದೇವನ ಬಳಿಗೆ ಹೋಗುತ್ತವಂತೆ. ಅದಕ್ಕೆ ಕಾರಣ ಆತ ಹೊಂದಿರುವ ಅಪರಿಮಿತವಾದ ಶಕ್ತಿ ಅಲ್ಲದೆ ಮತ್ತೊಂದಲ್ಲವಂತೆ. ಇನ್ನು ಶನಿದೇವನ ಇತಿಹಾಸ ವಿಭಿನ್ನವಾಗಿದೆ. ಶನಿದೇವರು ಅಂದ್ರೆ ಯಾರಿಗ ತಾನೇ ಭಯ ಇಲ್ಲ ಹೇಳಿ. ಜೀವನದಲ್ಲಿ ಶನಿ ಕಾಡಿದ್ರೆ ಕನಸಲ್ಲೂ ನಮ್ಮ ಜನ ಬೆಚ್ಚಿ ಬೀಳ್ತಾರೆ. ಹೌದು, ಸಾಡೆ ಸತಿ ನಡೆಯುತ್ತಿದೆ ಅಂದ್ರೆ ಮುಗಿದೆ ಹೋಯ್ತು. ಜೀವನ ಅಷ್ಟು ಮಟ್ಟಿಗೆ ಶನಿದೇವರ ಬಗ್ಗೆ ಭಯವನ್ನ ಹೊಂದಿದೆ. ಎಲ್ಲಾ ದೇವರು ಒಂದು ರೀತಿ, ಆದ್ರೆ ಶನಿದೇವರು ಮಾತ್ರ ತುಂಬಾ ವಿಶೇಷ. ನಮ್ಮ ಜನರು ಎಲ್ಲಾ ದೇವರನ್ನ ಒಂದು ರೀತಿ ಪೂಜೆ ಮಾಡಿದ್ರೆ ಶನಿಯನ್ನ ನಿಷ್ಠೆಯಿಂದ ಪೂಜೆ ಮಾಡಿ ಶ್ರದ್ಧೆಯನ್ನ ತೋರಿಸ್ತಾರೆ. ಇನ್ನು ಸಾಕಷ್ಟು ಜನಕ್ಕೆ ಶನಿದೇವರ ಬಗ್ಗೆ ತಪ್ಪು ಕಲ್ಪನೆಗಳು ಸಾಕಷ್ಟು ಇವೆ. ಅವೇನಂದ್ರೆ, ಒಂದು ವಾರ ಶನಿದೇವರ ದರ್ಶನ ಮಾಡಿದ್ರೆ ಏಳು ವಾರ ಮಾಡಲೇಬೇಕು ಅಂತ. ಸಾಡೆ ಸತಿ ಬಂದ್ರೆ ಜೀವನನೇ ಮುಗಿದು ಹೋಯ್ತು, ಹೀಗೆ ಹತ್ತು ಹಲವು. ಆದ್ರೆ ನಿಜವಾದ ಸಂಗತಿ ಏನಪ್ಪಾ ಅಂದ್ರೆ, ಸಾಡೆ ಸಾತಿ ಬಂದರೂ ಶನಿದೇವರು ನಮ್ಮ ರಾಶಿಯಲ್ಲಿ ಇದ್ರೂ ಕೆಲವರಿಗೆ ಯಾವುದೇ ರೀತಿಯ ತೊಂದರೆ ಸಮಸ್ಯೆಗಳು ಆಗೋದಿಲ್ಲ. ಯಾಕೆ ಅಂದ್ರೆ, ಅವರವರ ಪಾಪ ಪುಣ್ಯದ ಲೆಕ್ಕಾಚಾರದ ಮೇಲೆ ಶನಿದೇವರು ಕಷ್ಟ ಸುಖಗಳನ್ನು ನೀಡ್ತಾನೆ. ಶನಿದೇವರನ್ನ ಒಲಿಸಿಕೊಳ್ಳಲು ಹಲವಾರು ರೀತಿಯ ಮಾರ್ಗಗಳು ಇವೆ. ನಮಗೆ ಗೊತ್ತಿರುವ ಒಂದಿಷ್ಟು ಮಾರ್ಗಗಳು ಮಾಹಿತಿ ನಿಮ್ಮ ಮುಂದೆ. ಪ್ರತಿ ಶನಿವಾರ ಶನಿದೇವರ ದರ್ಶನ ತಪ್ಪದೆ ಪಡಿಬೇಕು. ಕಪ್ಪು ಬಟ್ಟೆಯಲ್ಲಿ ಎಳ್ಳನ್ನ ಕಟ್ಟಿ ಅದನ್ನು ದೇವರಿಗೆ ದೀಪ ಹಚ್ಚುವುದು, ಹೀಗೆ ಏಳು ವಾರ ಮಾಡಲೇಬೇಕು. ಶನಿವಾರ ಯಾವುದೇ ಕಾರಣಕ್ಕೂ ಮದ್ಯ ಮಾಂಸಾಹಾರ ಸೇವನೆ ಮಾಡಲೇಬಾರದು. ನೀವು ಇದನ್ನ ತಪ್ಪಿ ನಡೆದ್ರೆ ನಿಮ್ಮ ರಾಶಿಗೆ ಅನುಗುಣವಾಗಿ ನಿಮ್ಮ ಪಾಪ ಪುಣ್ಯ ಕರ್ಮದ ಫಲವಾಗಿಯೂ ಶನಿದೇವರು ನಿಮ್ಮನ್ನು ಕಾಡದೆ ಬಿಡೋದಿಲ್ಲ. ಶನಿದೇವರಿಗೆ ಕಪ್ಪು ಅಂದ್ರೆ ಹೆಚ್ಚಿನ ಪ್ರೀತಿ. ಅದಕ್ಕೆ ಶನಿವಾರ ಕಪ್ಪು ಬಟ್ಟೆ ಧರಿಸೋದ್ರಿಂದ ನಿಮ್ಗೆ ಅದೃಷ್ಟ ಬಂದಂತೆ. ನಿಮ್ಮ ಜೀವನದಲ್ಲಿ ಹಲವಾರು ಬದಲಾವಣೆಗಳು ಆಗ್ಬಹುದು. ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ನಿಮ್ಗೆ ಹೆಚ್ಚಿನ ಲಾಭಗಳು ಕೂಡ ಉಂಟಾಗಬಹುದು. ಶನಿವಾರ ಸಂಜೆ ಸಮಯದಲ್ಲಿ ಬಡವರಿಗೆ ಕಪ್ಪು ವಸ್ತ್ರ ದಾನ ಮಾಡೋದು ನಿಮ್ಗೆ ಹೆಚ್ಚಿನ ಶ್ರೇಯಸ್ಸನ್ನ ಉಂಟು ಮಾಡುತ್ತದೆ. ಶನಿದೇವರ ಬಳಿ ಹರಕೆ ಕಟ್ಟಿಕೊಂಡು ನಂತರ ನಿಮ್ಮ ಹರಕೆ ನೆರವೇರದಲ್ಲಿ ಎಳ್ಳಿನ ಪ್ರಸಾದ ಸಿದ್ಧಪಡಿಸಿ ದೇವರಿಗೆ ನೈವೇದ್ಯ ಮಾಡಿ ಅದನ್ನ ನಾಲ್ಕಾರು ಜನ ಭಕ್ತರಿಗೆ ಹಂಚಿದ್ರೆ ಶುಭ ಆಗುತ್ತೆ. ಶನಿವಾರ ಸಂಜೆ ಸಮಯದಲ್ಲಿ ನೀವು ಶನಿದೇವರ ಶಕ್ತಿಶಾಲಿ ಮಂತ್ರಗಳನ್ನು ಹೇಳಿಕೊಂಡು ನವಗ್ರಹ ದೇವಾಲಯವನ್ನ ದರ್ಶಿಸಿಕೊಳ್ಳಬೇಕು. ಮುಖ್ಯವಾಗಿ ಈ ಶನಿದೇವರನ್ನ ಪೂಜಿಸಿಕೊಳ್ಳುವಾಗ ಈ ಮಂತ್ರವನ್ನ ತಪ್ಪದೆ ಪಠಿಸಿಕೊಳ್ಬೇಕು. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ನಮಾಮಿ ಶನೀಶ್ವರಂ. ಈ ಮಂತ್ರ ಸಾಧ್ಯವಾದಷ್ಟು ಬಾರಿ, ಸಾಧ್ಯವಾದ್ರೆ 108 ಬಾರಿ ಪಠಿಸಿಕೊಂಡ್ರೆ ಒಳ್ಳೇದಾಗುತ್ತೆ. ಆರ್ಥಿಕ ಪರಿಸ್ಥಿತಿ ಖಂಡಿತ ಹತೋಟಿಗೆ ಬರುತ್ತೆ. ಈ ಪೂಜೆಯನ್ನ ಮಂಗಳವಾರದಿಂದ ಆರಂಭ ಮಾಡಿದ್ರು ಕೂಡ ಒಳ್ಳೇದೇ. ಹನುಮಂತನ ವಾರ ಮಂಗಳವಾರವಾದ್ದರಿಂದ ಹನುಮಾನ್ ಚಾಲೀಸವನ್ನ ಪಠಿಸಿಕೊಂಡು ಈ ಪೂಜೆಯನ್ನ ಆರಂಭಿಸಿಕೊಳ್ಬಹುದು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.